ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ರಶ್ಮಿತಾ ಶೆಟ್ಟಿ. ಚಾರ್ಮಾಡಿಯಲ್ಲಿ ಗೂಡ್ಸ್ ವಾಹನವೊಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಚಾಲಕ ಹಾಗೂ ವಾಹನದಲ್ಲಿದ್ದ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಗೂಡ್ಸ್ ವಾಹನ ಪ್ರಾಣಾಪಾಯದಿಂದ ಪಾರಾದ ಚಾಲಕ. ಚಾರ್ಮಾಡಿಯಲ್ಲಿ ನಡೆದ ಘಟನೆ. ರಾಷ್ಟ್ರೀಯ ಹೆದ್ದಾರಿಯ ಚಾರ್ಮಾಡಿ ಪೆಟ್ಟಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಗೂಡ್ಸ್ ವಾಹನವೊಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಚಾಲಕ ಹಾಗೂ ವಾಹನದಲ್ಲಿದ್ದ ಮಂದಿ ಅಪಾಯದಿಂದ ಪಾರಾಗಿದ್ದಾರೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಕಾರಣ ಪರಿಸರದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಶ್ರೀಧರ ಭಟ್ಟಿವರ ನೇತೃತ್ವದಲ್ಲಿ ಶ್ರೀ ಸಿದ್ದವನ ಗುರುಕುಲ ಉಜಿರೆಯಲ್ಲಿ ಇಂದು ಯೋಗಾಸನ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ನೇವಲ್ ಯೂನಿಟ್ ಎನ್ಸಿಸಿ ಎಸ್ಟಿಎಂ ಕಾಲೇಜ್ ಆಟೋನಮಸ್ ಉಜಿರೆದರ ಸಹಯೋಗದಲ್ಲಿ ಶ್ರೀಧರ್ ಭಟ್ಟಿವರ ನೇತೃತ್ವದಲ್ಲಿ ಶ್ರೀ ಸಿದ್ದವನ ಗುರುಕುಲ ಉಜಿರೆಯಲ್ಲಿ ಇಂದು ಯೋಗಾಸನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಎಸ್ಟಿಎಂ ಕಾಲೇಜ್ ಎನ್ಸಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಅರ್ಹ ಫಲಾನುಭವಿಗಳಿಗೆ 94C ಮತ್ತು 94CC ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಸಭಾಭವನ ಬೆಳ್ತಂಗಡಿಯಲ್ಲಿ ನಡೆಯಿತು. ಶಾಸಕ ಹರೀಶ್ ಪುಂಜರವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಹರೀಶ್ ಪುಂಜ ಹಾಗೂ ಇತರ ಗಣ್ಯರು ಉಪಸ್ಥಿತಿಯಲ್ಲಿದ್ದರು.
ಪಂಚಾಯತ್ ಅಧ್ಯಕ್ಷರ ನಕಲು, ಪಂಚಾಯತ್ದ ಸದಸ್ಯರ ನಕಲನ್ನ ಆ ಪ್ರಯತ್ನದ ಮೂಲಕ, ಅಕಲ್ನಲ್ಲ ಸಹಕಾರದ ಮೂಲಕ ಇನ್ನು ಈ 94C ಹಕ್ಕುಪತ್ರ ಕೊರ್ಪನ ಮೂಲಕ ನಿಕಲ್ನ ಒಂಜಿ ಬದುಕಿಗೆ ಎಡ್ಡೆ ಶಕ್ತಿ ಆಪನಚಿನ ವ್ಯವಸ್ಥೆ ಆವಡನ್ ಪನ್ಪಚಿನ ಪಾತ್ರ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಯನ್ನು ಕನ್ನಡ ಐಚ್ಛಿಕ ಪಠ್ಯಪುಸ್ತಕಕ್ಕೆ ಸೇರ್ಪಡೆ ಮಾಡಿರುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ ಬಿಲ್ಲವ ಸಂಘಟನೆ ಪ್ರತಿಭಟನೆ ಮುಂದುವರಿಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಯನ್ನು 10ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದ ತೆಗೆದುಹಾಕಿರುವ ಬಗ್ಗೆ ಗುರುನಾರಾಯಣ ಸಂಕೀರ್ಣ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಈ ಹಿಂದೆ ಇದರ ವಿಚಾರವಾಗಿ ಸಂಘಟನೆ ಧ್ವನಿ ಎತ್ತಿದ್ದು ಸರ್ಕಾರ ಹಾಗೂ ಶಿಕ್ಷಣ ಮಂತ್ರಿಗಳು ಇದರ ಬಗ್ಗೆ ಪೂರಕವಾದ ಮಾತುಗಳನ್ನಾಡಿದ್ದರು. ಅವರ ಮಾತಿಗೆ ಬೆಲೆ ಕೊಟ್ಟು ಸ್ವಲ್ಪ ದಿನ ಕಾದು ನೋಡುವ ವಿಚಾರ ಮಾಡಲಾಯಿತು. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಯನ್ನು ಕನ್ನಡ ಐಚ್ಛಿಕ ಪಠ್ಯಪುಸ್ತಕದಲ್ಲಿ ಸೇರಿಸಲಾಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಬಿಲ್ಲವ ಸಂಘಟನೆ ಪ್ರತಿಭಟನೆಯನ್ನು ಮುಂದುವರಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಸುಚಿತಾ ವಿ ಬಂಗೇರ, ಅಧ್ಯಕ್ಷರು ಚಿದಾನಂದ ಪೂಜಾರಿ, ಯುವ ವಾಹಿನಿ ಅಧ್ಯಕ್ಷ ಯೋಗೀಶ್, ಅಭಿನಂದನ್ ಹರೀಶ್ ಕುಮಾರ್, ಜಯರಾಜ್, ಜಯ ವಿಕ್ರಮ್ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಯನ್ನು 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಿಂದ ತೆಗೆದುಹಾಕಲಾಗಿದೆ. ನಂತರ ಆ ವಿಚಾರವನ್ನು ಪ್ರತಿಭಟನೆ ಮುಖಾಂತರ ಆ ಒಂದು ಬಿಸಿಯನ್ನು ತಟ್ತದೆ ಅನ್ನೋ ದೃಷ್ಟಿಯಿಂದ ಆ ವಿಚಾರವನ್ನು ಕನ್ನಡ ಐಚ್ಛಿಕ ಪಠ್ಯಪುಸ್ತಕದಲ್ಲಿ ಸೇರಿಸಲಾಗಿದೆ. ಇದಕ್ಕೆ ನಮ್ಮ ವಿರೋಧ ಇದೆ. ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ರೀತಿಯಲ್ಲಿ ಒಂದು ಪ್ರತಿಭಟನೆ ಆಯೋಜನೆ ಮಾಡಲಿಕ್ಕಿದ್ದೇವೆ. ಇದೊಂದು ನಮ್ಮ ಮನವಿ. ಸರ್ಕಾರ ಈಗಾಗಲೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ನೀಡ್ತೇವೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಆದರೆ ಅದನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಯಾವುದೇ ಕಾರಣಕ್ಕೂ ನಾರಾಯಣ ಗುರುಗಳ ವಿಚಾರವನ್ನು ಸಮಾಜ ವಿಜ್ಞಾನ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು, ಅದಕ್ಕೆ ಪೂರಕವಾಗಿ ಸೇರಿಸಬೇಕು ಅನ್ನೋ ಒಂದು ಇಚ್ಛೆ ನಮ್ಮದು. ಬೆಕ್ಕುಗಳು ಮಹಿಳೆಯ ಮೇಲೆ ದಾಳಿ ನಡೆಸಿ ಕೊಂದು ತಿಂದು ಹಾಕಿದ ಘಟನೆಯೊಂದು ನಡೆದಿದೆ. ಮಹಿಳೆಯ ಮೇಲೆ ದಾಳಿ ನಡೆಸಿ ಕೊಂದು ತಿಂದ ಬೆಕ್ಕುಗಳು. ಮಹಿಳೆಯ ಅರ್ಧ ತಿಂದ ದೇಹದ ಭಾಗ ಪತ್ತೆ. ರಷ್ಯಾದಲ್ಲಿ ನಡೆದ ಘಟನೆ. ರಷ್ಯಾದ ರೋಸ್ಟೋವ್ ಪ್ರದೇಶದ ಬಟೈಸ್ಕ್ ಪ್ರದೇಶದಲ್ಲಿ ಮಹಿಳೆಯೋರ್ವರು ನಾಪತ್ತೆಯಾಗಿರುವ ಬಗ್ಗೆ ಆಕೆಯ ಸಹೋದ್ಯೋಗಿ ಪೊಲೀಸರಿಗೆ ದೂರು ನೀಡಿದ್ದರು. ಈ ಬಗ್ಗೆ ತನಿಖೆ ನಡೆಸಿದಾಗ ಮನೆಯಲ್ಲಿಯ ಮಹಿಳೆಯ ಅರ್ಧ ತಿಂದ ದೇಹದ ಭಾಗಗಳು ಪತ್ತೆಯಾಗಿವೆ. ಮಹಿಳೆ ಪ್ರೀತಿಯಿಂದ 20ಕ್ಕೂ ಅಧಿಕ ಬೆಕ್ಕುಗಳನ್ನು ಸಾಕಿದ್ದಳು. ದೇಹದ ಸುತ್ತ ಬೆಕ್ಕುಗಳು ಸುತ್ತುವರಿದಿದ್ದು ಮಹಿಳೆಯ ಭಾಗಶಃ ತಿಂದ ದೇಹವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. 2 ವಾರಗಳ ಹಿಂದೆಯೇ ಮಹಿಳೆಯನ್ನು ಬೆಕ್ಕುಗಳು ದಾಳಿ ನಡೆಸಿ ಕೊಂದಿರುವ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸತ್ತ ಮಹಿಳೆಯನ್ನು ಹಸಿವಿನಿಂದ ಬೆಕ್ಕುಗಳು ತಿಂದಿರುವ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಆಸ್ಟ್ರೇಲಿಯಾ ಪ್ರಾಣಿ ರಕ್ಷಣಾ ತಜ್ಞರು ಬೆಕ್ಕುಗಳು 2 ವಾರಗಳ ಕಾಲ ಮನೆಯಲ್ಲಿ ಒಂಟಿಯಾಗಿ ಬಿಡಲಾಗಿತ್ತು. ಅವುಗಳಿಗೆ ತಿನ್ನಲು ಏನೂ ಇರಲಿಲ್ಲ. ಹಸಿದಿದ್ದ ಬೆಕ್ಕುಗಳು ಸಿಕ್ಕಿದ್ದನ್ನು ತಿಂದಿವೆ ಎಂದು ಹೇಳಿದ್ದಾರೆ. ಇಂದಿನ ನ್ಯೂಸ್ ಟೈಮ್ ಮುಕ್ತಾಯಗೊಂಡಿದೆ. ಮತ್ತಷ್ಟು ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ U+ TV.